ರಾಜ್ಯದಲ್ಲಿ ಬೇರೆಯವರು ಕೇಳಿದ್ರೆ ಅದಕ್ಕೆ ಒಂದು ಉತ್ತರ ಕೊಡಬಹುದಾಗಿತ್ತು. ನೀವೆಲ್ಲ ಬೆಳಗಾವಿಯವರು, ನೀವೆಲ್ಲ ಪ್ರತಿನಿತ್ಯ ಏನಾಗುತ್ತೆ ಅನ್ನೋದು ತಮಗೂ ಎಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಸಣ್ಣ ಸಮಸ್ಯೆ ಕೂಡ ಇಲ್ಲ. ನನ್ನ ಮಧ್ಯೆ ಆಗ್ಲಿ, ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಆಗ್ಲಿ, ಅಥವಾ ಇನ್ನುಳಿದ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿನಲ್ಲಿ ಬಹಳಷ್ಟು ಹೊಂದಾಣಿಕೆಯಿಂದ ಏನು 135 ಜನ MLAಗಳನ್ನ ರಾಜ್ಯದ ಜನತೆ ಆರಿಸಿಕೊಟ್ಟಿದ್ದಾರೆ, ನಮ್ಮ ಮೇಲೆ ವಿಶ್ವಾಸ ತೋರಿಸಿದ್ದಾರೆ. ನಮ್ಮ ಪಕ್ಷಕ್ಕೆ, ಸರ್ಕಾರಕ್ಕೆ ಒಳ್ಳೆ ಹೆಸರನ್ನ ತರಲಿಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಗ್ಗಟ್ಟ ಹೌದು. ಮೈಸೂರಿಗೆ ಹೋಗೋಕೆ ನನಗೂ ಕೂಡ ಕರೆದಿದ್ರು, ರಾತ್ರಿ ಟ್ರೈನ್ ಟಿಕೆಟ್ನ 15ನೇ ತಾರೀಕಿಗೆ ಇದನ್ನ ಮಾಡಿಸ್ತೀವಿ ಟ್ರೈನ್ ಟಿಕೆಟ್ನ ಅಂತ. ನಾನು ಆಯ್ತು ಬರ್ತೀನಿ ಅಂತ ಹೇಳಿದೆ. ಎಲ್ಲರೂ ಸೇರ್ಕೊಂಡು ಮೈಸೂರಿಗೆ ಹೋಗ್ಬೇಕಾಗಿತ್ತು. 16ಕ್ಕೆ ನಂದು ಮಹಿಳಾ ದಸರಾ ಉದ್ಘಾಟನೆ ಇತ್ತು, ಆದ್ರೆ ಅಚಾನಕ್ ಆಗಿ ಬಾಯ್ಲರ್ ಪೂಜಾ ತಮ್ಮ ಶುಗರ್ ಫ್ಯಾಕ್ಟ್ರಿದು ಮಗ ತಮ್ಮ ಇಟ್ಕೊಂಡಿದ್ರು ಬಾಯ್ಲರ್ ಪೂಜಾ 16ಕ್ಕೆ. ಸೊ ಹಿಂಗಾಗಿ ನಾನು ಹೋಗೋದು ಕ್ಯಾನ್ಸಲ್ ಆಯ್ತು. ಇಲ್ಲಾಂದ್ರೆ ಬೆಳಗಾವಿ ಎಲ್ಲಾ MLAಗಳು ನಾವು ಮಾತಾಡ್ಕೊಂಡಿದ್ವಿ, ಫೋನ್ ಮಾಡ್ಕೊಂಡು ಹೋಗೋಣ ನಡ್ರಿ ಎಲ್ಲರೂ ಸೇರ್ಕೊಂಡು ಅಂತ ಹೇಳಿ. ಸೊ ನಾವೆಲ್ಲರೂ ಒಟ್ಟಿಗೆ ಹೋಗೋದು ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಇದ್ರಲ್ಲಿ ವಿಶೇಷತೆ ಏನು ಇರಲಿಲ್ಲ. ನಮ್ಮವ್ರು ಯಾರು ಹೇಳ್ತಾ ಇಲ್ಲ, ನಾನ್ ಹೇಳ್ತಾ ಇಲ್ಲ, ನಮ್ಮ MLAಗಳು ಹೇಳ್ತಾ ಇಲ್ಲ, ನಮ್ಮ ನಾಯಕರಾದಂತ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾ ಇಲ್ಲ, ಅದನ್ನ ನೀವೆಲ್ಲ ಹೇಳ್ತಾ ಇದ್ದೀರಿ. ನಮ್ಮ ಜಿಲ್ಲೆಯಿಂದ ಎಲ್ಲ MLAಗಳು ಒಗ್ಗಟ್ಟಾಗಿ ಅವತ್ತು ರಾಜು ಕಾಗೆ ಅವ್ರ ಹತ್ರ ಮಾತಾಡಿದೆ, ಮಂತೇಶ್ ಕೌಜಲ್ಗೆ ಅವ್ರ ಹತ್ರ ಮಾತಾಡಿದ್ದೆ, ವಿಶ್ವಾಸ್ ವೈದ್ಯ ಅವ್ರ ಹತ್ರ ಮಾತಾಡಿದ್ದೆ. ಸೊ ಎಲ್ರು ಬಾಬಾ ಸಾಹೇಬ್ ಪಾಟೀಲ್ ಹತ್ರ ನಾವೆಲ್ಲರೂ ಕೂಡ್ಕೊಂಡು ಹೋಗ್ತಾ ಇದ್ವಿ. ಒಬ್ರು ಇಬ್ರು ಮೂರು ಜನ ಅಲ್ಲ, ಎಷ್ಟು ಜನ ಕೆಲಸ ಇರ್ಲಿಲ್ಲ, ಎಲ್ರು ಹೋಗೋಣ ನಡ್ರಿ ದೇವಿ ದರ್ಶನ ತಗೊಂಡ್ ಬರೋಣ ಅಂತ ಹೇಳಿ ಎಲ್ರು ಕೂಡ್ಕೊಂಡು ಹೋಗ್ತಾ ಇದ್ವಿ. ಇದ್ರಲ್ಲಿ ಏನಿದೆ ಬಂಡಾಯ, ಇದ್ರಲ್ಲಿ ಏನಿದೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಭದ್ರಾವತಿನಲ್ಲಿದ್ದೆ, ಅದ್ರ ಬಗ್ಗೆ ನಿಮ್ಗೆ ಸತೀಶ್ ಅಣ್ಣ ಇಲ್ಲೇ ಇದಾರೆ, ಈಗ ಇಲ್ಲೇ ಇದಾರೆ. ಯಾಕಂದ್ರೆ ಅವರನ್ನ ಕೇಳಿದ್ರೆ ನಿಮಗೆ ಇದ್ರ ನೆಕ್ಸ್ಟ್ ಎಪಿಸೋಡ್ ಅವರಿಂದ ತಮಗ್ ಗೊತ್ತಾಗುತ್ತೆ. ನಿಜ ಅದು. ಯಾಕಂತಂದ್ರೆ ಇವತ್ತು ನಾನು ಮೌನವಾಗಿದ್ದೀನಿ ಅಂತಂದ್ರೆ ಅದು ನನ್ನ ವೀಕ್ನೆಸ್ ಅಲ್ಲ. ನೋಡಿ, ನಾನು ಪಕ್ಷದ ಸಂಘಟನೆಯಿಂದ ಬಂದಂತವಳು, ಒಬ್ಬ ಕಾರ್ಯಕರ್ತಳಾಗಿ ಪ್ರತಿಯೊಂದು ಪಕ್ಷದ ಪೋಸ್ಟ್ ನ ತಗೊಂಡು ಇಲ್ಲಿವರೆಗೆ ಬಂದಂತವಳು. TP ಮೊದಲು ಗೊಂದಲದಲ್ಲಿತ್ತು, ಬರ್ತಾರ ಇಲ್ಲ ಅನ್ನೋದೊಂದು ಕನ್ಫ್ಯೂಷನ್ ಅಲ್ಲಿತ್ತು. ನಾವಂತೂ ಮೊದಲೇ ನಮ್ಮ TP ಇಶ್ಯೂ ಮಾಡಿ ನಾವೇನೇನು ಕಾರ್ಯಕ್ರಮ ಅಂತ ನಾವು ಹಾಕ್ಬಿಟ್ಟಿರ್ತೀವಿ ಅಂದ್ರೆ ಮಂತ್ರಿ ಆದ್ಮೇಲೆ. ಆದ್ರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ, ಪಕ್ಷದ ಅಧ್ಯಕ್ಷರು ಬಂದಾಗ ಯಾರಾದ್ರೂ ಸ್ಥಳೀಯವಾಗಿದ್ರೆ ಖಂಡಿತವಾಗ್ಲೂ ಹೋಗಿ ಅವ್ರಿಗೆ ಗೌರವ ಸೂಚಿಸಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ.